ಬೇಸರದಲ್ಲಿರುವಂಥ ಜೊತೆ ಜೊತೆಯಲ್ಲಿ ಆರ್ಯವರ್ಧನ್ ಪಾತ್ರಧಾರಿಯ ಅನಿರುದ್ಧ ಅವರಿದ್ದೀಗ ಕೊನೆಗೂ ಮೊದಲ ಬಾರಿಗೆ ಮಾತನಾಡಿದ್ದಾರೆ. ಅಭಿಮಾನಿಗಳು ಎಷ್ಟೊಂದೆಲ್ಲ ಪ್ರತಿಭಟನೆ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ, ಅದನ್ನು ನೋಡಿ ಭಾಳಷ್ಟು ಭಾವುಕರಾಗಿದ್ದಾರೆ ಅನಿರುದ್ಧ. ಅದಕ್ಕೋಸ್ಕರ ಅಭಿಮಾನಿಗಳಿಗೆ ನಾನು ಚಿರಋಣಿ, ಧನ್ಯವಾದ ತಿಳಿಸಿದ್ದಾರೆ. ಹಾಗಾದರೆ ಅನಿರುದ್ಧ ಅವರು ನಿಜಕ್ಕೂ ಅಭಿಮಾನಿಗಳಿಗೆ ಏನು ಸಂದೇಶ ತಿಳಿಸಿದ್ದಾರೆ, ಬನ್ನಿ ಒಂದು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನಿರುದ್ಧ ಅವರನ್ನ ಬ್ಯಾನ್ ಮಾಡಿದ ದಿನದಿಂದಲೂ ಕೂಡ ಸಾಕಷ್ಟು ಸಾವಿರಾರು ಜನರು ಮೆಸೇಜ್ಗಳನ್ನು ಕಳಿಸ್ತಾಯಿದ್ರು, ಟ್ವೀಟ್ ಮಾಡ್ತಾಯಿದ್ರು, ಪ್ರತಿಭಟನೆ ಮಾಡ್ತಾಯಿದ್ರು, ಪತ್ರಗಳನ್ನು ಬರೆಯುತ್ತಿದ್ದರು. ಜೊತೆಗೆ ಮಾಧ್ಯಮಗಳಲ್ಲೂ ಕೂಡ ಅನಿರುದ್ಧ ಅವರನ್ನ ವಾಪಸ್ ಕರೆದುಕೊಳ್ಳಿ ಅಂತ ಕೂಡ ಪ್ರಾರ್ಥನೆಯನ್ನು ಮಾಡ್ತಿದ್ರು. ಅಭಿಮಾನಿಗಳ ಪ್ರಯತ್ನವು ವಿಫಲವಾಯಿತು, ವರ್ಕ್ ಆಗಲಿಲ್ಲ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬಿಡಿ, ಹೀಗೆಂದು ಅನಿರುದ್ಧ ಅವರು ರಿಕ್ವೆಸ್ಟನ್ನು ಮಾಡಿಕೊಂಡಿದ್ದಾರೆ. ಪಾಪ ಅನಿರುದ್ಧ ಅವರಿಗೋಸ್ಕರ ಅಭಿಮಾನಿಗಳು ಸಾಕಷ್ಟು ಪ್ರಯತ್ನ ಪಟ್ಟರು ವರ್ಕೌಟ್ ಆಗಲಿಲ್ಲ. ದೇವರು ನಮಗಾಗಿ ಒಳ್ಳೆಯದು ಮಾಡುತ್ತಾನೆ, ದೇವರ ಇಚ್ಛೆ ಬೇರೆದ್ದೇ ಆಗಿರುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರೋಣ. ತಮ್ಮ ಪ್ರೀತಿ ಆರೈಕೆ ಪ್ರೋತ್ಸಾಹ ಆಶೀರ್ವಾದ ಹಾಗೂ ಪ್ರಾರ್ಥನೆ ನನ್ನ ಮುಂದಿನ ಯೋಜನೆಗಳ ಮೇಲೆ ಇರಲಿ. ನನ್ನ ಕಷ್ಟದ ಸಮಯದಲ್ಲಿ ನೀವು ನನ್ನ ಜೊತೆಗೆ ನಿಂತಿದ್ರಿ, ಯಾವಾಗಲೂ ಜೊತೆ ಜೊತೆಯಾಗಿ ಇರೋಣ, ಹೀಗೆಂದು ಸಂದೇಶವನ್ನು ನೀಡಿದ್ದಾರೆ ಅನಿರುದ್ಧ. ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹೀಗೆಂದು ಅನಿರುದ್ಧ ಬರೆದುಕೊಂಡಿದ್ದಾರೆ, ಅಭಿಮಾನಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟರು ಅಭಿಮಾನಿಗಳು, ಪ್ರತಿಭಟನೆಯ ತನಕ ಹೋಗಿದ್ದರು, ಆದರೂ ಕೂಡ ಧಾರಾವಾಹಿ ತಂಡದವರು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅನಿರುದ್ಧ ಮತ್ತೆ ನಡೆಸುತ್ತೇನೆ ಅಂದಿದ್ದರು, ಅವರು ಏನಾದರೂ ಕರೆದರೆ ಖಂಡಿತವಾಗಿಯೂ ಕೂಡ ಹೋಗಿ ಅಭಿನಯ ಮಾಡ್ತೀನಿ ಅಂತ ಕೂಡ ತಿಳಿಸಿದ್ರು. ಆದರೆ ಅವರು ಕರೆಯಲಿಲ್ಲ, ವಾಪಸ್ ಕರೆದುಕೊಳ್ಳಿ ಅಂತ ಅಭಿಮಾನಿಗಳು ಅದಕ್ಕೋಸ್ಕರನೇ ಪ್ರತಿಭಟನೆ ಮಾಡಿದ್ದು, ಆದರೂ ಕೂಡ ಅದು ವರ್ಕ್ ಆಗಲಿಲ್ಲ. ಕಾದು ನೋಡಬೇಕು ಮುಂದೆ ಯಾವ ಪ್ರಾಜೆಕ್ಟ್ನಲ್ಲಿ ಅನಿರುದ್ಧ ಕಾಣಿಸ್ಕೊಳ್ತಾರೆ ಅಂತ. ಈಗ ಸಖತ್ ಬೇಸರವಾಗಿದ್ದರೆ ಅಭಿಮಾನಿಗಳು ಧೈರ್ಯವನ್ನು ತುಂಬಿದ್ದಾರೆ.